ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಅರವತ್ತೆರಡು ರೆವರೆಂಡ್ ಜೇಮ್ಸ್ ಜಾನ್ಸ್ಟನ್ ಎಸ್ ರವರ ಪ್ರೊಟೆಸ್ಟೆಂಟ್ ಮಿಷನರಿಗಳ ಒಂದು ಶತಮಾನ ಎಂಬ ಶೀರ್ಷಿಕೆಯ ಒಂದು ಸಣ್ಣ ಕರಪತ್ರವು ಈ ಕೆಳಗಿನ ಅಂಕಿ ಅಂಶಗಳನ್ನು ಕೊಡುತ್ತದೆ ಅದು ಕ್ರೈಸ್ತ ಪ್ರಪಂಚವನ್ನು ವಿದ್ಯುದಾಘಾತಗೊಳಿಸುವಷ್ಟು ಭಯಾನಕವಾಗಿದೆ ಎಂದು ಹೇಳಲಾಗಿದೆ ಕರಪತ್ರದ ಅರ್ಥ ಹೀಗಿದೆ ಮೊದಲನೆಯದಾಗಿ ಪ್ರೊಟೆಸ್ಟೆಂಟ್ ಧರ್ಮವು ಕಳೆದ ನೂರು ವರ್ಷಗಳಲ್ಲಿ ಅಧರ್ಮದಿಂದ ಮತಾಂತರಗೊಂಡವರ ಸಂಖ್ಯೆ ಕೇವಲ ಮೂವತ್ತು ಲಕ್ಷ ಜನರನ್ನು ಗಳಿಸಿದೆ ಆದರೆ ಆ ಅವಧಿಯಲ್ಲಿ ಅಧರ್ಮಿಗಳ ಸಂಖ್ಯೆ ಕನಿಷ್ಠ ಇನ್ನೂರು ಬಿಲಿಯನ್ ಹೆಚ್ಚಾಗಿದೆ ಎರಡನೆಯದಾಗಿ ಅಧರ್ಮವು ತ್ವರಿತ ಪ್ರಗತಿಗೆ ಕೇವಲ ಅನ್ಯ ಧರ್ಮೀಯ ರಾಜನ ಸಂಖ್ಯೆ ಸ್ವಾಭಾವಿಕ ಬೆಳವಣಿಗೆಯೇ ಕಾರಣವಲ್ಲ ಆದರೆ ಬ್ರಹ್ಮ ಬುದ್ಧ ಮತ್ತು ಮಹಮ್ಮದರ ಅನುಯಾಯಿಗಳು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಚರ್ಚುಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಮತಾಂತರಗೊಂಡಿದ್ದಾರೆ ಎಂದು ಹೆಮ್ಮೆ ಹೀಗೆ ಹಿಂದೂ ಧರ್ಮವನ್ನು ಕಳೆದುಕೊಂಡು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರ ಪ್ರತಿಯೊಬ್ಬನಿಗೂ ಅದು ಭಾರತ ಮೂಲ ನಿವಾಸಿ ಬುಡಕಟ್ಟುಗಳಿಂದ ಸಾವಿರಾರು ರೂಪಾಯಿಗಳನ್ನು ಗಳಿಸಿದೆ ಅದನ್ನು ಅದು ನಿರಂತರವಾಗಿ ಬೌದ್ಧ ಧರ್ಮವನ್ನು ಹೀರಿಕೊಳ್ಳುತ್ತಿದೆ ಬೌದ್ಧ ಧರ್ಮವು ಚೀನಾದ ಉತ್ತರದ ಅವಲಂಬನೆಗಳ ಬುಡಕಟ್ಟು ಜನಾಂಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸುತ್ತಿದೆ ಚೀನಿ ವಲಸಿಗರನ್ನು ಹಿಂಬಾಲಿಸಿ ಮತ್ತು ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ಮಣ್ಣಿನಲ್ಲಿ ತನ್ನ ವಿಚಿತ್ರ ದೇವಾಲಯಗಳನ್ನು ನೆಟ್ಟರೂ ಸಹ ಎಲ್ಲಕ್ಕಿಂತ ಅಸಾಧಾರಣವಾದ ಪ್ರಗತಿಯನ್ನು ಮಹಮ್ಮದೀಯ ಧರ್ಮವು ಸಾಧಿಸಿದೆ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇದು ಅದ್ಭುತವಾದ ವೇಗದಲ್ಲಿ ಹರಡುತ್ತಿದೆ ಅಲ್ಲದೆ ಭಾರತ ಮತ್ತು ದ್ವೀಪ ಸಮೂಹಗಳಲ್ಲಿ ಕಡಿಮೆ ಆದರೂ ಕ್ಷಿಪ್ರ ಪ್ರಮಾಣದಲ್ಲಿ ಆಗುತ್ತಿದೆ ಈ ಸಂಗತಿಗಳನ್ನು ಸಜ್ಜನರು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದ್ದು ಬಾಧ್ಯತೆ ಹೊಂದಿರುವ ಸತ್ಯಗಳಾಗಿವೆ ಆದರೆ ಚರ್ಚು ಇನ್ನೂ ಲೋಕದ ಪರಿವರ್ತನೆಯನ್ನು ಸಾಧಿಸಬಲ್ಲದು ಎಂದು ದೃಢಪಡಿಸುವ ಮೂಲಕ ಟೀಕೆಗಳನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತವೆ ಅವರು ಅಂದರೆ ಪ್ರೊಟೆಸ್ಟೆಂಟ್ ಚರ್ಚ್ಗಳು ಸಾಕಷ್ಟುಸಂಪನ್ಮೂಲಗಳನ್ನು ಹೊಂದಿವೆ ಎಂದು ಪ್ರಕಟಿಸಲು ಪ್ರಯತ್ನಿಸುತ್ತಾರೆ ವ್ಯವಹಾರಗಳ ಸಂಪೂರ್ಣ ಆಯಾಮವನ್ನು ಬದಲಾಯಿಸಲು ಮತ್ತು ಜಗತ್ತಿಗೆ ಸುವಾರ್ತೆಯನ್ನು ಸಾರಲು ಹಣಬಲ ಮತ್ತು ಜನಬಲ ಹೀಗೆ ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿವೆ ಎಂದು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಮತ್ತು ಮೆಥೋಡಿಸ್ಟ್ ಟೈಮ್ಸ್ ಹೀಗೆ ಮೇಲಿರುವುಗಳನ್ನು ಉಲ್ಲೇಖಿಸಿ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಹೆಮ್ಮೆಯಿಂದ ಕೊಚ್ಚಿಕೊಳ್ಳುತ್ತಿದೆ ನಾವು ಈಗ ಸಂಕ್ಷಿಪ್ತವಾಗಿ ಹೆಸರಿಸಿರುವ ಭೀಕರ ಸಂಗತಿಗಳಿಂದ ಯಾರೂ ದಿಗ್ಭ್ರಮೆಗೊಳ್ಳಬೇಕಾಗಿಲ್ಲ ಕಳೆದ ನೂರು ವರ್ಷಗಳಲ್ಲಿ ನಡೆದ ಘಟನಾವಳಿಗಳನ್ನು ದೇವರು ಎಷ್ಟು ಚೆನ್ನಾಗಿ ಆದೇಶಿಸಿದ್ದಾನೆಂದರೆ ಕರ್ತನ ಹೆಸರಿನಲ್ಲಿ ನಾವು ಇಡೀ ಅನ್ಯ ಧರ್ಮೀಯ ಜಗತ್ತನ್ನು ಜಯಿಸಲು ಶಕ್ತರಾಗಿದ್ದೇವೆ ನಾವು ಏನು ಮಾಡಿದ್ದೇವೆ ಎಂಬುವುದು ನಾವು ಎರಡು ಮಾನವ ಅಗತ್ಯತೆಗಳನ್ನು ಒದಗಿಸಿದ್ದರೆ ನಾವು ಏನು ಮಾಡಬಹುದಾಗಿತ್ತು ಎಂಬುದನ್ನು ಸಾಬೀತುಪಡಿಸುತ್ತದೆ ಒಂದು ಧೈರ್ಯ ಧೈರ್ಯಶಾಲಿ ನೀತಿ ಮತ್ತು ಸಾಕಷ್ಟು ಹಣ ಮತ್ತೊಬ್ಬ ಸಿದ್ಧಾಂತಿಯು ಹೇಳುತ್ತಾನೆ ಚರ್ಚಿನ ಸದಸ್ಯರ ಆದಾಯದ ಹತ್ತನೇ ಒಂದು ಭಾಗವು ನಮ್ಮ ಬಳಿ ಇದ್ದರೆ ಅದನ್ನು ನಾವು ಹೊಂದಿದ್ದರೆ ಅದು ದೇಶ ವಿದೇಶಗಳಲ್ಲಿರುವ ಎಲ್ಲ ಸ್ವಾರ್ಥ ಕಾರ್ಯಗಳಿಗೆ ಸಂಪೂರ್ಣವಾಗಿ ಸಾಕಾಗುತ್ತಿತ್ತು ಅಥವಾ ವಿದೇಶಿ ಕೆಲಸಕ್ಕಾಗಿ ವಾರ್ಷಿಕ ಉಳಿತಾಯದ ಹತ್ತನೇ ಒಂದು ಭಾಗವನ್ನು ನಾವು ಹೊಂದಿದ್ದರೆ ಮನೆಯ ಎಲ್ಲಾ ವೆಚ್ಚಗಳನ್ನು ಪಾವತಿಸಿದ ನಂತರ ನಾವು ಹನ್ನೆರಡು ಸಾವಿರ ಮಿಷಿನರಿಗಳನ್ನು ಒಂದೇ ಬಾರಿಗೆ ಈ ಕ್ಷೇತ್ರದಲ್ಲಿ ಇರಿಸಬಹುದಾಗಿತ್ತು ಎಂಬುದಾಗಿ ಹೌದು ಹಣವು ಅಗತ್ಯವೆಂದು ಪರಿಗಣಿಸಲಾದ ಒಂದು ವಿಷಯವಾಗಿದೆ ನಾಮಾಂಕಿತ ಚರ್ಚು ಚರ್ಚಿನ ಸದಸ್ಯರ ಆದಾಯದ ಹತ್ತನೇ ಒಂದು ಭಾಗವನ್ನು ಅಥವಾ ಅವರ ವಾರ್ಷಿಕ ಉಳಿತಾಯದ ಹತ್ತನೇ ಒಂದು ಭಾಗವನ್ನು ಪಡೆಯಲು ಸ್ವಯಂ ನಿರಾಕರಣೆಯ ಮನೋಭಾವದ ಸಾಕಷ್ಟು ಪ್ರಮಾಣವನ್ನು ಮಾತ್ರ ತರಲು ಸಾಧ್ಯವಾದರೆ ಪ್ರಪಂಚದ ಉದ್ಧಾರವು ಅವರಿಗೆ ಹೆಚ್ಚು ಆಶಾದಾಯಕವಾಗಿ ಕಾಣಲು ಪ್ರಾರಂಭಿಸುತ್ತದೆ ಆದರೆ ಇದು ಭ್ರಮೆಯ ಭರವಸೆಯ ಅತ್ಯಂತ ನಿರಾಶಾದಾಯಕ ಲಕ್ಷಣಗಳಲ್ಲಿ ಒಂದಾಗಿದೆ ಚರ್ಚುಗಳಲ್ಲಿನ ಲೌಕಿಕ ಉತ್ಸಾಹವನ್ನು ಈ ಮಟ್ಟಿಗೆ ಜಯಿಸುವುದಕ್ಕಿಂತ ಅನ್ಯ ಧರ್ಮೀಯರನ್ನು ಅರ್ಧದಷ್ಟು ಕ್ರಿಶ್ಚಿಯಾನಿಟಿಯ ವೃತ್ತಿಗೆ ಪರಿವರ್ತಿಸುವುದು ಸುಲಭವಾದ ವಿಷಯವಾಗಿರುತ್ತದೆ